ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ ಕೆ ಎ ಎಸ್ ಎಕ್ಸಾಮು ವಿ ಎ ಒ ಮತ್ತು ಪಿ ಡಿ ಸಂಬಂಧಪಟ್ಟಂತೆ ಅಂತರಿಕ್ಷಯಾನ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಕೇಳೋ ಸಾಧ್ಯತೆ ಇದೆ ಅದಕ್ಕೆ ಬಹಳ ಏನು ನಮ್ಮ ಜೊತೆ ನಾನು ಡಿಸ್ಕಸ್ ಮಾಡಲ್ಲ ಮಾಡಲ್ಲ ಶಾರ್ಟಾಗಿ ಇಂಪಾರ್ಟೆಂಟ್ ಅನ್ನಿಸಿದಂಥ ಥಿಂಗ್ಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಿಸ್ಕಸ್ ಮಾಡ್ತಾಯಿದ್ದೀನಿ ಚಂದ್ರಯಾನ ಒಂದು ಹೌದಾ ಚಂದ್ರಯಾನ ಒಂದು ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಎಂಟರಿಂದ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಕೈಗೊಂಡಂಥ ಒಂದು ಕಾರ್ಯಕ್ರಮ ಹೌದಾ ಇದು ಏನಪ್ಪ ಅಂದರೆ ಭಾರತದ ಮೊಟ್ಟ ಮೊದಲ ಏನಪ್ಪ ಅಂದರೆ ಲೂನಾರ್ ಮಿಷನ್ ಲೂನಾರ್ ಮಿಷನ್ ಹೌದಾ ಚಂದ್ರನ ಕಡೆಗೆ ನಾವು ಕಳಿಸ್ಕೊಟ್ಟಂತಹ ರಾಕೆಟ್ ಮತ್ತು ಒಂದು ಉಪಗ್ರಹ ಇನ್ನು ಚಂದ್ರಯಾನ ಎರಡು ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೌದಾ ಏನಪ್ಪ ಅಂದರೆ ಆರ್ಬಿಟರ್ ಫಂಕ್ಷನಲ್ ಲ್ಯಾಂಡರ್ ಕ್ರ್ಯಾಶ್ಡ್ ಆನ್ ಮೂನ್ಸ್ ಫೇಸ್ ಡ್ಯೂ ಟು ಲಾಸ್ ಆಫ್ ಕಂಟ್ರೋಲ್ ಡ್ಯೂರಿಂಗ್ ದ ಫೈನಲ್ ಫೇಸ್ ಆಫ್ ಡಿಸೆಂಟ್ ಏನಾಗಿಪ್ಪ ಅಂದರೆ ಚಂದ್ರಯಾನ ಎರಡು ಕೈಗೊಂಡಾಗ ನಾವು ಆರ್ಬಿಟರ್ ಫಂಕ್ಷನಲ್ ಏನು ಓದಿ ಕೂಡಿಸ್ಬೇಕಾಗಿತ್ತಲ್ಲ ಆ ಜಾಗದಲ್ಲಿ ಆ ಜಾಗದಲ್ಲಿ ಏನಾಗಿತ್ತಪ್ಪ ಅಂದರೆ ಲ್ಯಾಂಡ್ ಮಾಡೋ ಸೇಫಾಗಿ ಲ್ಯಾಂಡ್ ಮಾಡುವಂಥ ಟೈಮ್ನಲ್ಲಿ ಆ ಉಪಗ್ರಹದ ಜೊತೆ ಸಂಪರ್ಕ ಕಡಿದುಕೊಂಡು ಅದು ಕ್ರ್ಯಾಶ್ ಆಗಿತ್ತು ಫೇಲ್ಯೂರ್ ಅಂತಲೇ ಹೇಳ್ಬೋದು ಆಮೇಲೆ ಎಲ್ಲಿ ಹೋಗಿ ಅದು ಡಿಕ್ಕಿ ಹೊಡೆದಿತ್ತಲ್ಲ ಆ ಡಿಕ್ಕಿ ಹೊಡೆದಂತಹ ಪ್ಲೇಸ್ ಏನಾಗಿತ್ತಂದರೆ ತಗ್ಗು ಬಿದ್ದಿತ್ತು ಆ ಪ್ರಿಂಟನ್ನು ನಾವೇನು ಕರಿತೀವಿ ಅಂದರೆ ತಿರಂಗ ಪಾಯಿಂಟ್ ಅಂತ ಕರಿತೀವಿ ಆ ಫುಟ್ ಪ್ರಿಂಟ್ ಬಿದ್ದಂಥ ಪಾಯಿಂಟನ್ನು ಏನು ಚಂದ್ರಯಾನ ಎರಡರ ಆಬ್ಜೆಕ್ಟ್ಸ್ ಇದ್ವಲ್ಲ ವಸ್ತುಗಳು ಹೋಗಿ ಡಿಕ್ಕಿ ಹೊಡೆದಾಗೆಲ್ಲ ಒಂದು ಇನ್ನು ನಕ್ಷೆ ಉಂಟಾಗಿತ್ತು ಆ ನಕ್ಷೆ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅದನ್ನು ತಿರಂಗ ಪಾಯಿಂಟ್ ಅಂತ ಕರೀತಾರೆ ನೆಕ್ಸ್ಟ್ ಚಂದ್ರಯಾನ ಮೂರು ಹೌದಾ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೈಗೊಳ್ಳಲಾಗಿತ್ತು ಹತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಂದು ಆರ್ಬಿಟರ್ ಎಕ್ಸೈಟೆಡ್ ಲೂನಾರ್ಸ್ ಸ್ಪಿಯರ್ ಆಫ್ ಇನ್ಫ್ಲುಯೆನ್ಸ್ ಹೌದಾ ಏನಪ್ಪ ಅಂದರೆ ಚಂದ್ರನ ಏನು ವಲಯಕ್ಕೆ ಹೋಗಿ ತಲುಪಿತ್ತು ಲ್ಯಾಂಡಿಂಗ್ ಡೇಟ್ ಎಷ್ಟಪ್ಪ ಅಂದರೆ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಆಮೇಲೆ ಫಸ್ಟ್ ಮಿಷನ್ ಆಫ್ ಸಾಫ್ಟ್ ಲ್ಯಾಂಡ್ ಆನ್ ದ ಲೂನಾರ್ ಸೌತ್ ಪೋಲ್ ಹೌದಾ ಇದೇನಪ್ಪ ಅಂದರೆ ಭಾರತದ ಒಂದು ಸಕ್ಸಸ್ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಚಂದ್ರನ ಮೇಲೆ ಸೇಫಾಗಿ ಲ್ಯಾಂಡ್ ಮಾಡಿದ್ವಿ ಎಲ್ಲಂದರೆ ಸೌತ್ ಪೋಲಲ್ಲಿ ಅಲ್ಲಿ ಇನ್ನೂ ಯಾರೂ ಮಾಡಿರಲಿಲ್ಲ ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಹೌದಾ ಆಮೇಲೆ ಏನಪ್ಪ ಅಂದರೆ ಲಾಂಚಿಂಗ್ ವೆಹಿಕಲ್ನ ಹೆಸರು ಏನಪ್ಪ ಅಂದರೆ ಎಲ್ ವಿ ಎಮ್ ತ್ರೀ ಎಮ್ ಫೋರ್ ಎಲ್ ವಿ ಎಮ್ ತ್ರೀ ಎಮ್ ಫೋರ್ ಲಾನ್ ಲಾಂಚಿಂಗ್ ವೆಹಿಕಲ್ನ ಹೆಸರು ನಾವು ಚಂದ್ರನ ಮೇಲೆ ಏನು ಇಳಿಸಿದ್ದಲ್ಲ ಆ ವೆಹಿಕಲ್ನ ಹೆಸರು ಯಾಕಂದರೆ ಇವು ಮಲ್ಟಿಪಲ್ ಚಾಯ್ಸಲ್ಲಿ ವೆಹಿಕಲ್ ಹೆಸರು ಅಥವಾ ಯಾವ ಕಂಟ್ರಿ ಡೇಟ್ ಇಂಥವೆಲ್ಲ ಕೇಳ್ತಿರ್ತಾರೆ ಯಾವಾಗ ನಾವು ಲಾಂಚ್ ಮಾಡಿದ್ವಿ ಆಮೇಲೆ ಇಂಡಿಯಾ ಏಮ್ಸ್ ಟು ಬಿಕಮ್ ದ ಫೋರ್ತ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಅಚೀವ್ ದಿಸ್ ಫಿಟ್ ನೋಡ್ರಿ ಏನು ಚಂದ್ರಯಾನ ತ್ರೀ ಇತ್ತಲ್ಲ ಹೌದಾ ಜಗತ್ತಿನ ನಾಲ್ಕೇ ನಾಲ್ಕು ದೇಶಗಳಲ್ಲಿ ಭಾರತ ಕೂಡ ಒಂದು ಫಸ್ಟು ಚಂದ್ರನ ಮೇಲೆ ಸೇಫ್ ಲ್ಯಾಂಡ್ ಆದವರು ಯುನೈಟೆಡ್ ಸ್ಟೇಟ್ಸ್ ಆಮೇಲೆ ಚೈನಾ ಆಮೇಲೆ ರಷ್ಯಾ ಯುನೈಟೆಡ್ ಸ್ಟೇಟ್ಸ್ ರಷ್ಯಾ ಮತ್ತು ಚೈನಾ ಹೌದಾ ಆಮೇಲೆ ವಿಕ್ರಮ್ ಲ್ಯಾಂಡರ್ ಅನ್ನೋ ಲ್ಯಾಂಡರ್ ಬಳಸಿದ್ವಿ ಆಮೇಲೆ ರೋವರ್ ಪ್ರಜ್ಞಾನ ಅನ್ನೋ ರೋವರನ್ನು ಬಳಸಿದ್ವಿ ಲ್ಯಾಂಡಿಂಗ್ ಸೈಟ್ ಶಿವಶಕ್ತಿ ಪಾಯಿಂಟ್ ಅಂತ ಕರೆದಿದ್ದೀವಿ ಲ್ಯಾಂಡಿಂಗ್ ಸೈಟಿಗೆ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಏನು ಕರೀತಾರೆ ಶಿವಶಕ್ತಿ ಪಾಯಿಂಟ್ ಅಂತ ಆಗಸ್ಟ್ ಇಪ್ಪತ್ತ್ಮೂರು ಆ್ಯಸ್ ಅನ್ಯಾಷನಲ್ ಸ್ಪೇಸ್ ಡೇ ಅಂತ ಯಾಕಂದರೆ ಆ ದಿವಸ ಚಂದ್ರಯಾನ ಥ್ರೀ ಸಕ್ಸಸ್ಫುಲ್ಲಾಗಿ ಲ್ಯಾಂಡ್ ಆಗಿತ್ತು ಅದಕ್ಕೆ ಆಗಸ್ಟ್ ಇಪ್ಪತ್ತ್ಮೂರನ್ನು ನ್ಯಾಷನಲ್ ಸ್ಪೇಸ್ ಡೇ ಅಂತ ಕರಿತೀವಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಇನ್ನು ಸೋಲಾರ್ಗೆ ಸಂಬಂಧಪಟ್ಟಿದ್ದು ಸೊ ಇನ್ನು ಸೋಲಾರ್ ಸೂರ್ಯನ ಕಡೆ ಆದಿತ್ಯ ಎಲ್ವಣ್ಣ ಅನ್ನುವಂಥ ಒಂದು ನೌಕಾಯವನ್ನು ಕೈಗೊಂಡಿದ್ದೀವಿ ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆದಿತ್ಯ ಈಸ್ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಬೇಡ್ ಸ್ಪೇಸ್ ಬೇಸ್ಡ್ ಸೋಲಾರ್ ಮಿಷನ್ ಟು ಸ್ಟಡಿ ಸನ್ ಹೌದಾ ಇದೇನಪ್ಪ ಅಂದರೆ ಭಾರತದ ಮೊಟ್ಟ ಮೊದಲ ಯೂಮಣಕ್ಕೆ ಏನಪ್ಪ ಅಂದರೆ ಸೂರ್ಯನನ್ನು ಅಧ್ಯಯನ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದು ಲಾಂಚಿಂಗ್ ವೆಹಿಕಲ್ ಅಲ್ಲಿ ಹಂಗೆ ಲಾಂಚಿಂಗ್ ವೆಹಿಕಲ್ ನಾನು ಹೇಳೋದ್ನಲ್ಲ ಯಾವುದು ಎಲ್ ವಿ ಎಮ್ ತ್ರೀ ಎಮ್ ಫೋರ್ ಅಂತ ಅದೇ ರೀತಿಯಾಗಿ ಇಲ್ಲಿ ಲಾಂಚಿಂಗ್ ವೆಹಿಕಲ್ಲು ಪಿ ಎಸ್ ಎಲ್ ವಿ ಎಲ್ ಸಿ ಫಿಫ್ಟಿ ಸೆವೆನ್ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಸಿ ಫಿಫ್ಟಿ ಸೆವೆನ್ ಆರ್ಬಿಟ್ಟು ಹ್ಯಾಲೋ ಆರ್ಬಿಟ್ ಅರೌಂಡ್ ದ ಸನ್ ಒಟ್ ಸನ್ಅರ್ತ್ ಓಕೆ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಕರಿತೀವಿ ನಾವು ಪೂರ್ತಿ ಸೂರ್ಯನನ್ನು ಮುಟ್ಟೋ ಹಾಗಿಲ್ಲ ಆಮೇಲೆ ಪೂರ್ತಿ ಚಂದ್ರನ ಹತ್ತಿರದಲ್ಲಿಲ್ಲ ಸೌರ ವಲಯ ಅಂತ ಏನು ಕರಿತೀವಲ್ಲ ಸೌರ ವಲಯದಲ್ಲಿ ಹೋಗಿ ಹೌದಾ ಸೂರ್ಯನನ್ನು ಅಧ್ಯಯನ ಮಾಡುವಂತಹ ಒಂದು ಆರ್ಬಿಟ್ಟು ಅದನ್ನು ಹ್ಯಾಲೋ ಆರ್ಬಿಟ್ ಅಂತ ಕರಿತೀವಿ ಸೂರ್ಯನ ಹತ್ತಿರದಲ್ಲಿರ್ತದ ಇನ್ನು ಆದಿತ್ಯ ಎಲ್ ಒನ್ ರೀಚ್ ಹಿಡಿದೆ ಎಲ್ ಒನ್ ಪಾಯಿಂಟ್ ಆನ್ ಜನವರಿ ಸಿಕ್ಸ್ ನಾವು ಎಲ್ಲಿ ಕಳಿಸ್ಬೇಕಂತಿದ್ವಿ ಎಷ್ಟು ಹತ್ತಿರ ಚಂದ್ರನೂ ಸೂರ್ಯನಿಗೆ ಹೋಗಿ ಅದು ಸ್ಟಡಿ ಮಾಡಬೇಕಾಗಿತ್ತಲ್ಲ ಹತ್ರ ಅದರ ಹತ್ತಿರ ನಾವು ಕಳಿಸಿದ್ವಿ ಹೌದಾ ಎಲ್ ಒನ್ ಪಾಯಿಂಟ್ ಅಂತ ಕರಿತೀವಿ ಜನವರಿ ಆರಂದು ಹೋಗಿ ಅದು ಮುಟ್ಟಿದೆ ಅಲ್ಲಿ ಇನ್ನು ಪ್ಲಾನೆಟರಿ ಮಾರ್ಸ್ ಆರ್ಬಿಟರ್ ಮಿಷನ್ ಪ್ಲಾನೆಟರಿ ಮಾರ್ಸ್ ಹೌದಾ ಹಾಗಾದರೆ ಬೇರೆ ಗ್ರಹಕ್ಕೂ ನಾವು ವೋಮಯಾನವನ್ನು ಕೈಗೊಳ್ಳೋದ್ರಲ್ಲಿ ಮುಂದಿದ್ದೀವಿ ಅದರಲ್ಲಿ ಮಾರ್ಸ್ ಅದರಲ್ಲಿ ಅದು ಮಾರ್ಸ್ ಮಂಗಳ ಕಡೆ ಐದು ನಂಬರ್ ಎರಡು ಸಾವಿರದ ಹದಿಮೂರರಂದು ಕಳಿಸಿದ್ವಿ ಸೆಕೆಂಡ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರೆಗೂ ಅದು ಕಾರ್ಯನಿರ್ವಹಿಸಿತು ಪಿ ಎಸ್ ಎಲ್ ವಿ ಲಾಂಚಿಂಗ್ ವೆಹಿಕಲ್ನ ಹೆಸರು ಏನಪ್ಪ ಅಂದರೆ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೈವ್ ಇಂಡಿಯಾಸ್ ಫಸ್ಟ್ ಇನ್ ಇಂಟರ್ಪ್ಲಾನೆಟರಿ ಮಿಷನ್ ಬೇರೆ ಇನ್ನು ಭಾರತದ ಮೊಟ್ಟ ಮೊದಲ ಬೇರೆ ಗ್ರಹಗಳಿಗೆ ಕಳಿಸ್ಕೊಟ್ಟಂಥ ಮಿಷನ್ ಇದು ವಿಚ್ ಮೇಡ್ ಇಂಡಿಯಾದ ಫಸ್ಟ್ ಏಷ್ಯನ್ nation ಟು ರೀಚ್ ಮಾರ್ಷಿಯನ್ ಆರ್ಬಿಟ್ ಹೌದಾ ಏನಪ್ಪ ಅಂದರೆ ಭಾರತ ಏಷ್ಯಾದಲ್ಲೇ ಭಾರತ ಮೊಟ್ಟ ದೇಶ ಏನಪ್ಪ ಅಂದರೆ ಬೇರೆ ಗ್ರಹಗಳಿಗೆ ತನ್ನ ವೆಹಿಕಲನ್ನು ಕಳಿಸ್ಕೊಟ್ಟಿದ್ದು ನೆಕ್ಸ್ಟ್ ಅಸ್ಟ್ರಾನಮಿ ಅಸ್ಟ್ರಾನಮಿ ಆಸ್ಟ್ರೋಸ್ಯಾಟ್ ಅಂತ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ಕಳಿಸ್ಕೊಟ್ಟಿದ್ದು ವ್ಯೋಮಕ್ಕೆ ಆಮೇಲೆ ಅದೇನಪ್ಪ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಎರಡರಂದು ತನ್ನ ಕಾರ್ಯವನ್ನು ನಿರ್ವಹಿಸ್ತು ಆಕಾಶವನ್ನು ಗಮನಿಸದಿದ್ದರೆ ಮುಖ್ಯ ಉದ್ದೇಶ ಸ್ಪೇಸ್ ಅಬ್ಸರ್ವೇಟ್ರಿ ಫಸ್ಟ್ ಡೆಡಿಕೇಟೆಡ್ ಇಂಡಿಯನ್ ಆಸ್ಟ್ರಾನಮಿ ಸ್ಯಾಟಲೈಟ್ ಮಿಷನ್ ಫಸ್ಟ್ ಡೆಡಿಕೇಟ್ ಇಂಡಿಯನ್ ಆಸ್ಟ್ರಾನಮಿ ಹೌದಾ ಅಸ್ಟ್ರಾನಮಿಗೆ ಸಂಬಂಧಪಟ್ಟಂತೆ ಯೂಮಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡುವಂಥ ಏಕೈಕ ಸ್ಯಾಟಲೈಟ್ ಯಾವುದಪ್ಪ ಅಂದರೆ ಆಸ್ಟ್ರೋ ಇನ್ನು ಎಕ್ಸ್ರೇ ಪೋಲಾರಿಮೀಟರ್ ಸ್ಯಾಟಲೈಟ್ ಎಕ್ಸ್ರೇ ಪೋಲಾರಿಮೀಟರ್ ಸ್ಯಾಟಲೈಟು ಫಸ್ಟ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಲಾಂಚ್ ಮಾಡಿದ್ದೀವಿ ಏನಪ್ಪ ಅಂದರೆ ಸ್ಪೇಸ್ ಅಬ್ಸರ್ವೇಟ್ರಿ ಹೌದಾ ವ್ಯೂಮವನ್ನು ಗಮನಿಸಲಿಕ್ಕೆ ದ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಎಕ್ಸ್ಪೋ ಸ್ಯಾಟ್ ಎಕ್ಸ್ಪೋ ಸ್ಯಾಟ್ ಈಸ್ ಇಸ್ರೋ ಸ್ಪೇಸ್ ಅಬ್ ಅಬ್ಸರ್ವೇಟ್ರಿ ಇಸ್ರೋದಿಂದ ಸ್ಪಾನ್ಸರ್ಶಿಪ್ ಆದಂಥ ಸ್ಪೇಸ್ ಆಬ್ಸರ್ವೇಟಿವ್ಸ್ ಟು ಸ್ಟಡಿ ಪೋಲರೈಸೇಷನ್ ಆಫ್ ಕಾಸ್ಮಿಕ್ ಎಕ್ಸ್ರೇಸ್ ಹೌದಾ ಕಾಸ್ಮಿಕ್ಸ್ ಎಕ್ಸ್ರೇಸ್ ಏನಾಗ್ತವೆ ಅಂದರೆ ಪೋಲರೈಸ್ ಆಗ್ತವೆ ಆ ಕಡೆ ಈ ಕಡೆ ಪೋಲರ್ ಆಗ್ತವೆ ಅದನ್ನು ಪೋಲರೈಸ್ ಆಗುವಂಥ ಕಾಸ್ಮಿಕ್ ರೇಸನ್ನು ಸ್ಟಡಿ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟನ್ನು ಸ್ಪೇಸ್ ಕಳಿಸ್ಕೊಟ್ಟಿದ್ದೀವಿ ಪೋಲಾರ್ ಸಾಟ್ಲೈಟ್ ಲಾಂಚಿಂಗ್ ವೆಹಿಕಲ್ ಪಿ ಎಸ್ ಎಲ್ ವಿನ ವಿಸ್ತೃತ ರೂಪ ಸಿ ಫಿಫ್ಟೀನ್ ಇದನ್ನು ತೊಗೊಂಡು ಹೋಗಿತ್ತು ಸಿ ಫಿಫ್ಟಿ ಸೆವೆನ್ ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ ಮೂನ್ತ್ರಿ ಎಲ್ಲಿ ಇದು ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಯ್ಟ್ ಯಾವುದು ಎಕ್ಸ್ ರೀ ಪೊಲಾರಿ ಸ್ಯಾಟಲೈಟ್ ಇನ್ನು ಪ್ಲ್ಯಾನಡ್ ಮಿಷನ್ ನಿಸಾರ್ ಅಂತ ಕರಿತೀವಿ ಹೌದಾ ಪ್ಲ್ಯಾನ್ ಮಿಷನ್ಸು ಮುಂದಿನ ಯೋಜನೆಗಳಿವು ನಿಸಾರ್ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಸ್ಟಾರ್ಟ್ ಆಗಿದೆ ನಾಸಾ ಮತ್ತು ಇಸ್ರೋ ಹೌದಾ ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಏಜೆನ್ಸಿ ಮತ್ತು ಇಂಡಿಯನ್ ಸ್ಪೇಸ್ ರಿಸರ್ಚ್ ಏಜೆನ್ಸಿ ಎರಡೂ ಸೇರಿ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ನಿಸಾರ್ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ನಿಸಾರ್ ಹೌದಾ ಇದೇನಪ್ಪ ಅಂದರೆ ಈ ಎರಡು ಸಂಶೋಧನಾ ಸಂಸ್ಥೆ ಭಾರತದ್ದು ಮತ್ತು ಅಮೇರಿಕಾದ್ದು ಸಂಸ್ಥೆಗಳು ಕೂಡಿ ಹೌದಾ ನಾಸಾ ಮತ್ತು ಇಸ್ರೋ ಕೂಡಿ ಏನು ಅಂದರೆ ಒಂದು ಲಾಂಚ್ ಡ್ಯುಯಲ್ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪೇರ್ಚರನ್ನು ರೆಡಿ ಇದ್ದಾವೆ ರೆಡಾರ್ ಸ್ಯಾಟಲೈಟ್ ಟು ಬಿ ಯೂಸ್ ಟು ರಿಮೋಟ್ ಸೆನ್ಸಿಂಗ್ ಹೌದಾ ಏನಪ್ಪ ಅಂದರೆ ಆಕಾಶದಲ್ಲಿರುವಂಥ ಉಪಗ್ರಹಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಈ ಏನಪ್ಪ ಅಂದರೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟನ್ನು ಪ್ರಿಪೇರ್ ಮಾಡ್ತಾ ಇದ್ದಾವೆ ಇದು ಯೋಜನೆ ನಿಸಾರ್ ವಿಲ್ ಮ್ಯಾಪ್ ದ ಎಂಟೈರ್ ಗ್ಲೋಬಿನ್ ಡೇಸ್ ಅದ ನಿಸಾರ್ನ ಕೆಲಸ ಏನಪ್ಪ ಅಂದರೆ ನಿಸಾರ್ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿ ಪ್ರಾರಂಭಿಸಿದ್ರೆ ಕೇವಲ ಹನ್ನೆರಡು ದಿನ ದಿನಗಳಲ್ಲಿ ಇಡೀ ನಮ್ಮ ವಿಶ್ವದ ಅಂದರೆ ಸಾರಿ ನಮ್ಮ ಗ್ಲೋಬ್ ಭಾರತ ಇದೇನು ನಮ್ಮ ಇಡೀ ಜಗತ್ತಿನ ದೇಶಗಳು ಅಥವಾ ನಾವು ನಮ್ಮ ಭೂಮಿ ಅಂತ ಏನು ಕೇಳ್ತಿಲ್ಲ ಈ ಭೂಮಿ ಇಡೀ ಚಿತ್ರಣವನ್ನು ನಮಗೆ ನಿಸಾರ ಏನು ಮಾಡ್ತಾವಂದ್ರೆ ಒದಗಿಸ್ಕೊಡ್ತದೆ ಇನ್ನು ಗಗನಯಾನ ಮಿಷನ್ ಗಗನ ಇಂಡಿಯಾಸ್ ಕ್ಯಾಪಬಿಲಿಟಿ ಟು ಕಂಡಕ್ಟ್ ಅ ಸ್ಪೇಸ್ ಟ್ರಾವೆಲ್ ವಿತ್ ಅ ಹ್ಯೂಮನ್ ಕ್ರ್ಯೂ ಸೆಂಡಿಂಗ್ ದೆಮ್ ಟು ಆ್ಯನ್ ಆರ್ಬಿಟ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಅಬೌವ್ ದ ಅರ್ತ್ ಆ್ಯಂಡ್ ಎನ್ಶ್ಯೂರಿಂಗ್ ದೇ ಆರ್ ಸೇಫ್ ರಿಟರ್ನ್ ಹೌದಾ ಈ ಗಗನಯಾನ ಮಿಷನ್ ಏನು ಇದೆಯಲ್ಲ ಇದರ ಮೇನ್ ಏಮ್ ಏನಪ್ಪ ಅಂದರೆ ಮಾನವನನ್ನು ಭೂಮಿಯಿಂದ ನಾಲ್ಕುನೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಪ್ರದೇಶಕ್ಕೆ ಕಳಿಸ್ಕೊಡೋದು ಮತ್ತು ಅವ್ರು ಸೇಫಾಗಿ ರಿಟರ್ನ್ ಹಾಕ್ತಾರ ಅನ್ನೋದನ್ನು ಟ್ರಯಲ್ ಮಾಡುವಂಥ ಒಂದು ಮಿಷನ್ ಇದು ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀ ಹೌದಾ ಆಲ್ಟರ್ನೇಟಿವ್ಲಿ ನೋನ್ ಆ್ಯಸ್ ಎಲ್ ಎಮ್ ವಿ ತ್ರೀ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇನ್ನು ಯೂಮ ಮಿತ್ರ ಈಗಾಗಲೇ ಆಲ್ರೆಡಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೀನಿ ಯೂಮ ಮಿತ್ರ ಇಸ್ ಅ ಫೀಮೇಲ್ ಹ್ಯೂಮನ್ ಐಡ್ ಸಮಥಿಂಗ್ ದಟ್ ಹ್ಯಾಸ್ ಎನ್ ಅಪೇರ್ಚರ್ ರಿಸಮ್ಲಿಂಗ್ ಹ್ಯೂಮನ್ ಬಟ್ ಅ ರೋಬೋಟಿಕ್ ಬಿಲ್ಡ್ ಬೈ ಇಸ್ರೋ ಇಸ್ರೋ ಅವರು ತಯಾರಿಸಿದ್ದಾರೆ ಮನುಷ್ಯನ ಥರ ಕಾಣಿಸ್ತದೆ ಆದರೆ ಅದೊಂದು ರೋಬೋಟು ವೈ ಹ್ಯಾಸ್ ಬಿನ್ ಬಿಲ್ಟ್ ಶಿ ಹ್ಯಾಸ್ ಬಿಲ್ಟ್ ಫಾರ್ ಇಸ್ರೋ ಫಸ್ಟ್ ಅನ್ನೇಮ್ಡ್ ಗಗನಯಾನ ಮಿಷನ್ ಹೌದಾ ಇಸ್ರೋದ ಫಸ್ಟ್ ಆನ್ಯಮಡ್ ಗಗನಯಾನ ಮಿಷನನ್ನು ಕೈಗೊಳ್ಳಲಿಕ್ಕೆ ಹ್ಯೂಮನ್ ಹಾಡನ್ನು ತಯಾರಿಸಲಾಗಿದೆ ಉಮನ್ ರೋಬೋಟ್ ಆಸ್ಟ್ರೋನಾಟು ಯೂಮ ಮಿತ್ರ ಅವಳಿಗೆ ಹೆಸರು ಕೊಡಲಾಗಿದೆ ವಿಲ್ ಫ್ಲೈ ಇನ್ ಟು ಸ್ಪೇಸ್ ಅ ಹೆಡ್ ಆಫ್ ಇಸ್ರೋ ಆಂಬಿಶಿಯಸ್ ಗಗನಯಾನ ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೌದಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವೇನು ಗಗನಯಾನ ಮಿಷನ್ನ ಕೈಗೊಳ್ಳೋದಿಲ್ಲ ಅದರಲ್ಲಿ ಕಳಿಸ್ಕೊಡೋರಿದ್ದೀವಿ ನೆಕ್ಸ್ಟ್ ಡ್ಯೂರಿಂಗ್ ಹೀಸ್ ವಿಸಿಟ್ ಟು ವಿಕ್ರಮ್ಸ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಇನ್ ತಿರುವನಂತಪುರಂ ಕೇರಳ ದ ಪ್ರೈಮ್ ಮಿನಿಸ್ಟರ್ ಡಿಸ್ಕ್ಲೋಸ್ಡ್ ಡೀಟೇಲ್ಸ್ ಅಬೌಟ್ ದ ಫಸ್ಟ್ ಎವರ್ ಕ್ರಿಯೂಡ್ ಇಂಡಿಯನ್ ಸ್ಪೇಸ್ ಮಿಷನ್ ಏನಪ್ಪ ಅಂದರೆ ಸ್ಪೇಸ್ ಕೈಗೊಳ್ಳೋರು ಅದಾರ ಹೌದಾ ಇವರಿಗೆ ಟ್ರೈನಿಂಗ್ ಎಲ್ಲಿ ಕೊಡ್ತಲ್ಲಾಗ್ತಾ ಇದೆ ಅಂದರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ತಿರುವನಂತಪುರಮಲ್ಲಿ ಹೌದಾ ಇವ್ರನ್ನ ಗ್ರೀಟ್ ಮಾಡಿದವರು ಯಾರಪ್ಪ ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ನರೇಂದ್ರ ಮೋದಿಯವರು ದ ಫೋರ್ ಸೆಲೆಕ್ಟೆಡ್ ಆಸ್ಟ್ರೋನಾಟ್ಸ್ ಆರ್ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಆಮೇಲೆ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲ ಈ ನಾಲ್ಕು ಜನ ಏನಪ್ಪ ಅಂದರೆ ಸ್ಪೇಸ್ ಮಿಷನ್ ಹೌದಾ ವ್ಯೂಮಯಾನವನ್ನು ಕೈಗೊಳ್ಳೋರಿದ್ದಾರೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ನಡೆಸಿದ್ದಾರೆ ವೀನಸ್ ಆರ್ಬಿಟರ್ ಮಿಷನ್ ಹೌದಾ ವೀನಸ್ ಆರ್ಬಿಟರ್ ಮಿಷನ್ ಹೌದಾ ಶುಕ್ರ ಶುಕ್ರಯಾನ ಟು ಸ್ಟಡಿ ದ ಅಟ್ಮಾಸ್ಪಿಯರ್ ಆಫ್ ವೀನಸ್ ಹೌದಾ ಎರಡು ಸಾವಿರದ ಮೂವತ್ತರಂದರಲ್ಲಿ ಮೂವತ್ತೊಂದರಲ್ಲಿ ಎಕ್ಸ್ಪೆಕ್ಟೆಡ್ ಇದೆ ಅದು ಬರುವಂಥ ಯೋಜನೆ ಅದ್ರ ಗೊತ್ತಿರಲಿ ವೀನಸ್ ಆರ್ಬಿಟರ್ ಮಿಷನ್ ಹೌದಾ ಶುಕ್ರಯಾನ ಟು ಸ್ಟಡಿ ದ ಅಟ್ಮಾಸ್ಫಿಯರ್ ಆಫ್ ವೀನಸ್ ಯಾವಾಗಿದೆ ಪ್ರಾಜೆಕ್ಟ್ ಎರಡು ಸಾವಿರದ ಮೂವತ್ತೊಂದರಲ್ಲಿ ಸದ್ಯಕ್ಕಲ್ಲ ಇನ್ನು ಇದೆ ಆದರೆ ಅದರ ಸ್ಟಡಿ ಅಲ್ಲಿ ಏನೇನು ಬೇಕು ಅಲ್ಲಿ ಅಟ್ಮಾಸ್ಫಿಯರ್ ಹೆಂಗೆ ಎಷ್ಟು ದೂರ ಇದೆ ಹೇಗೆ ಹೋಗಬೇಕು ಅನ್ನೋದನ್ನೆಲ್ಲ ಆಲ್ರೆಡಿ ಅದಕ್ಕೆ ಪ್ಲ್ಯಾನ್ ಪ್ರೊಜೆಕ್ಟು ಅದ್ಕೊಂಡು ಟೀಮ್ ಮಾಡಿ ಸ್ಟಾರ್ಟ್ ಆಗಿದೆ ಮಾರ್ಸ್ ಆರ್ಬಿಟರ್ ಮಿಷನ್ ಟು ಹೌದಾ ಲಾಂಚ್ ಡೇಟ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಮಾರ್ಚ್ ಆರ್ಬಿಟರ್ ಮಿಷನ್ ಹೆಂಗೆ ಚಂದ್ರನನ್ನು ಸುತ್ತಾಕುವಂಥ ಉಪಗ್ರಹಗಳನ್ನು ಕಳಿಸಿದ್ದೀವಿ ಅದೇ ರೀತಿಯಾಗಿ ಏನಪ್ಪ ಅಂದರೆ ಮಂಗಳನನ್ನು ಸುತ್ತಾಕುವಂತಹ ಉಪಗ್ರಹಗಳನ್ನು ಕಳಿಸ್ಕೊಡ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ಲ್ಯಾನ್ ಮಾಡಲಾಗಿದೆ ಎಕ್ಸ್ಪೆಕ್ಟೆಡ್ ಡೇಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಫಾರ್ ಸ್ಪೇಸ್ ಓಕೆ ನೈನ್ಟೀನ್ ಸೆವೆಂಟಿ ಫೈವ್ ಆರ್ಯಭಟ ಅದ ಆರ್ಯಭಟ ಏನಪ್ಪ ಅಂದರೆ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಬಿಲ್ಟ್ ಸ್ಯಾಟಲೈಟ್ ಭಾರತ ತನ್ನ ತಾನೇ ತಯಾರಿಸಿದಂತಹ ಮೊಟ್ಟ ಮೊದಲ ಸ್ಯಾ ಸ್ಯಾಟಲೈಟ್ ಯಾವುದಪ್ಪ ಅಂದರೆ ಉಪಗ್ರಹ ಯಾವುದಪ್ಪ ಅಂದರೆ ಆರ್ಯಭಟ ಹಾಗಾದರೆ ಇಲ್ಲಿವರೆಗೂ ಹೌದಾ ಇಂಪಾರ್ಟೆಂಟ್ ಅನಿಸಿದಂತಹ ಕೆಲವು ಸ್ಪೇಸ್ ಪ್ರೋಗ್ರಾಮ್ಗಳನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಿದೆ ಅದನ್ನು ಬಿಟ್ಟು ಮತ್ತು ನೀವು ಇಂಟರ್ನೆಟನ್ನು ಆಧರಿಸಿ ಬೇರೆ ಬೇರೆ ಬಹಳಷ್ಟು ಇದನ್ನು ಬಿಟ್ಟು ಪ್ರೋಗ್ರಾಮ್ಗಳು ಚಾಲ್ತಿಯಲ್ಲಿ ಇದ್ದಾವೆ ಅವುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇದು ಇದರ ಮೇಲೆ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಎಲ್ಲ ಎಕ್ಸಾಮ್ಗಳಲ್ಲೂ ಇರ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಆಮೇಲೆ ಯಾರು ವಾಟ್ಸಪ್ ಗ್ರೂಪ್ ಅಥವಾ ಟೆಲಾಗ್ರಾಮ್ ಗ್ರೂಪ್ಗೆ ಸೇರಿ ಹೊರಗಿದ್ದೀರ ಅವರು ನೈನ್ ಫೋರ್ ಏಯ್ಟ್ ಒನ್ ಜೀರೋ ತ್ರೀ ಫೈವ್ ಏಯ್ಟ್ ಟು ಒನ್ಗೆ ಒಂದು ಮೆಸೇಜ್ ನಿಮ್ಮ ನೇಮು ಮತ್ತು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಮಾಡ್ತಾ ಇದ್ದೀರಾ ಅಥವಾ ಏಯ್ಟ್ ನೈನ್ ಟೆಂತ್ ವಿದ್ಯಾರ್ಥಿಗಳು ಕೂಡ ಅವರಿಗೆ ಗ್ರೂಪ್ ಸೆಪ್ರೇಟ್ ಗ್ರೂಪ್ ಪ್ರವೇಶಿಸಿ ಅವ್ರ ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೀನಿ ಹೋಪ್ಫುಲಿ ಯಾರಿಗೂ ಯೂಸ್ ಆಗುತ್ತೆ ಅವ್ರು ಯೂಸ್ ತೊಗೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್